ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಮಧುಗಿರಿಯ ಅತುಲ್ ಕುಮಾರ್ ಅವರ ಬಂಧನಕ್ಕೆ ಒತ್ತಾಯಿಸಿ ಶಿರಾ ನಗರದಲ್ಲಿ ಮುಸ್ಲಿಮರು ಪ್ರತಿಭಟಿಸಿದರು. ದಿನಾಂಕ 17/2/2020 ಶಿರಾ ನಗರದ ಮುಸ್ಲಿಮರು ಪ್ರತಿಭಟನೆ ಮೂಲಕ ಶಿರಾ ನಗರದ ಪೊಲೀಸ್ ಠಾಣೆಗೆ ತೆರಳಿ ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ತನ್ನದೇ ಫೇಸ್ಬುಕ್ ಖಾತೆಯಲ್ಲಿ ನೀಡುತ್ತಿರುವ ಮಧುಗಿರಿಯ ಅತುಲ್ ಕುಮಾರ್ ಎಂಬ ಸಮಾಜ ಘಾತುಕನನ್ನು ಬಂಧಿಸಿ ಈತನ ವಿರುದ್ಧ IPC ಕಲಂ 153A, 295, 506, 504, 67 IT ಆಕ್ಟ್ ರೀತಿ ಕ್ರಿಮಿನಲ್ ಕೇಸ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ನಗರ ಪೊಲೀಸ್ ವೃತ್ತ ನಿರೀಕ್ಷಕರಾದ ರಂಗಶಾಮಯ್ಯನವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆ ಹಾಗೂ ಮೆರವಣಿಗೆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿದ್ದರು. ಮಟ್ಟದ ಶಬ್ದ ಹಾಗೂ ಅವಾಚ್ಯ ಹಾಗೂ ನಿಂದನಾತ್ಮಕ ಪದಗಳನ್ನು ಬಳಸಿ ಇಡೀ ವಿಶ್ವವೇ ಗೌರವಿಸುವಂತಹ ಪ್ರವಾದಿಯವರನ್ನು ಚಾರಿತ್ರ್ಯ ಹರಣವನ್ನುಂಟು ಮಾಡುವ ಮತ್ತು ಗೋಮಾದ ಶಾರೂಢ ಪರಸ್ಪರ ಗಲಾಟೆ ನಡೆಸಿ ಸಾರ್ವಜನಿಕ ನೆಮ್ಮದಿ ಹಾಳು ಮಾಡಿ ಇದರೊಂದಿಗೆ ಸಾರ್ವಜನಿಕ ಸ್ವತ್ತು ನಾಶ ಮಾಡಿಸಿ ವಿಕೃತ ಮೆರೆಯಲು ಈತ ಈ ಕೃತ್ಯ ಮಾಡುತ್ತಿದ್ದಾನೆ ಮತ್ತು ಈತನ ಹಿಂದೆ ಹಲವಾರು ಸಂಘಟನೆಗಳು ಈತನ ಬೆನ್ನೆಲುಬು ಆಗಿ ಕೆಲಸ ಮಾಡುತ್ತವೆ. ಇವನು ಮಾಡಿರುವ ಈ ಅಪರಾಧದಿಂದ ಇಡೀ ಜಗತ್ತಿಗೆ ಕೇವಲ ಮುಸ್ಲಿಂ ಸಮುದಾಯ ಒಂದೇ ಅಲ್ಲ, ಎಲ್ಲ ಗೋಮದವರ ಭಾವನೆಗೆ ಧಕ್ಕೆ ಉಂಟಾಗಿರುತ್ತದೆ. ಆದ್ದರಿಂದ ಈತನ ವಿರುದ್ಧ IPC ಕಲಂ 153A, 295, 506, 504 ಹಾಗೂ 67 IT ಆಕ್ಟ್ ರೀತಿ ಕ್ರಿಮಿನಲ್ ಕೇಸ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಹಾಗೂ ಈತನನ್ನು ಶಾಶ್ವತವಾಗಿ ಬಂಧಿಖಾನೆಯಲ್ಲಿರಿಸಿ ಸಮಾಜದ ಸಾತ್ವ ಮತ್ತು ನೆಮ್ಮದಿಗಾಗಿ ಈತನ ಬಂಧನ ಮಾಡಬೇಕೆಂದು ಮತ್ತು ಈತನಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗದಂತೆ ಮಾಡಬೇಕೆಂದು ವಿನಂತಿ. ಲೈಮ್
ಸಲ್ಮಾನ್ ಆಯ ಸಲ್ಮಾನ್ ಫೋಟೋ ದಿಹಾಗ ಇದ್ರೆ ಫೋಟೋ ದಿಹಾಗ ಹಾಂ ಶಿರಾನಗರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ದಿನದಂದು ನಡೆಯುವ ಸಹಸ್ರ ಲಿಂಗಾರ್ಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಖ್ಯಾತ ಜ್ಯೋತಿಷಿ ಹಾಗೂ ಆಗಮ ಶಾಸ್ತ್ರ ಪಂಡಿತರಾದ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ದಿನಾಂಕ 21/2/2020 ಶುಕ್ರವಾರ ಸಂಜೆ ಶ್ರೀ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥಕವಾಗಿ 10ನೇ ವರ್ಷದ ಸಹಸ್ರ ಲಿಂಗಾರ್ಚನೆ ಕಾರ್ಯಕ್ರಮವನ್ನು ಶ್ರೀಶಂಕರ ಸಹಸ್ರ ಲಿಂಗಾರ್ಚನಾ ಸಮಿತಿ ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. 10ನೇ ವರ್ಷದ ಪ್ರಯುಕ್ತ ವಿಶೇಷವಾಗಿ 10,000 ಶಿವಲಿಂಗಗಳನ್ನು ಪಾವಗಡದ ಶ್ರೀಮತಿ ರಾಧಮ್ಮನವರು ಯಾವುದೇ ಸಲಕರಣೆಗಳಿಲ್ಲದೆ ತಮ್ಮ ಕೈಯಾರೆ ಹುತ್ತದ ಮಣ್ಣಿನಿಂದ ಮಾಡಿದಂತಹ ಲಿಂಗಗಳನ್ನು ಉಚಿತವಾಗಿ ಸಮಿತಿಗೆ ನೀಡಿರುತ್ತಾರೆ. ಶಿವರಾತ್ರಿ ದಿನದಂದು ಸಂಜೆ 7 ಗಂಟೆಗೆ ಗುರು ಗಣಪತಿ ಪ್ರಾರ್ಥನೆ ಪುಣ್ಯಾಹ, ರಾತ್ರಿ 8 ಗಂಟೆಗೆ ದಂಪತಿಗಳು ಮತ್ತು ಯುವಕ ಯುವತಿಯರಿಂದ ಸಹಸ್ರ ಲಿಂಗಾರ್ಚನೆ, ರಾತ್ರಿ 9:30ಕ್ಕೆ ಏಕದಶವಾರ ರುದ್ರಾಭಿಷೇಕ, ರಾತ್ರಿ 10 ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿರುತ್ತದೆ ಎಂದು ಖ್ಯಾತ ಜ್ಯೋತಿಷಿ ಹಾಗೂ ಆಗಮಶಾಸ್ತ್ರ ಪಂಡಿತರಾದ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿಯವರು ದಿನಾಂಕ 18/2/2020 ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನಗರದಲ್ಲಿ ಜನಗಳ ಒಂದು ಅನ್ಯೋನ್ಯತೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಜೊತೆಗೆ ಈ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 10 ವರ್ಷಗಳಿಂದಲೂ ಒಂದು 16 ಲಿಂಗಗಳನ್ನು ನಾವು ದಂಪತಿಗಳಿಗೆ ಮತ್ತು ವಿಶೇಷವಾಗಿ ಪುರುಷರಿಗೆ ಮತ್ತು ಕನ್ಯೆಯರಿಗೆ ಯಾವುದೇ ಒಂದು ಜಾತಿ ಮತ್ತು ಭೇದವಿಲ್ಲದೆ ಪೂಜೆಗೆ ನಾವು ಅವರನ್ನು ಆಸೆಯನ್ನರಾಗಿ ನಾವು ಪೂಜೆನ ಯಾವುದೇ ಒಂದು ಶುಲ್ಕ ಇಲ್ಲದೆ ಅಂದರೆ ಅವರಿಗೆ ಯಾವುದೇ ಒಂದು ಶುಲ್ಕ ಅದೇ ಯಾವುದೂ ಇಲ್ಲ ಅದು ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲನೇ ವರ್ಷ ಇಲ್ಲೇ ಅದನ್ನು ನದಿಲಿ ಅಂತಂದರೆ ಇಲ್ಲಿ ಹೇಮಾವತಿ ಒಂದು ನದಿಲಿ ವಿಸರ್ಜನೆ ಮಾಡಿದ್ವಿ ಮತ್ತು ಕ್ರಮವಾಗಿ 3 ವರ್ಷಗಳು ನಂಜನಗೂಡಲ್ಲಿ ವಿಸರ್ಜನೆ ಮಾಡಿದ್ವಿ ಮತ್ತು ಇನ್ನೊಂದು 2-3 ವರ್ಷಗಳು ಗೋಕರ್ಣದಲ್ಲಿ ವಿಸರ್ಜನೆ ಮಾಡಿದ್ವಿ ಮತ್ತು ಶ್ರೀಶೈಲದಲ್ಲಿ ವಿಸರ್ಜನೆ ಮಾಡಿದ್ವಿ. ಅಂದರೆ 9ನೇ ವರ್ಷ ಸಹಸ್ರಲಿಂಗ ತೀರ್ಥ ಅಂದರೆ ಶಿರಸಿಯಲ್ಲಿರ್ತಕ್ಕಂಥದ್ದು ಸಹಸ್ರಲಿಂಗ ತೀರ್ಥದಲ್ಲಿ ವಿಸರ್ಜನೆ ಮಾಡಿದ್ವಿ. ವಿಶೇಷವಾಗಿ ಈ ವರ್ಷ ಸಹಸ್ರಲಿಂಗ 10 ವರ್ಷ ಆದ್ದರಿಂದ ಸಹಸ್ರಲಿಂಗವನ್ನು ನಮ್ಮ ಪಾವಗೋಡದಲ್ಲಿ ವಾಸವಾಗಿರ್ತಕ್ಕಂಥ ಶ್ರೀಮತಿ ರಾಧಮ್ಮನವರು 10,000 ಲಿಂಗಗಳನ್ನು ಯಾವುದೇ ಒಂದು ಸಾಧನೆ ಮತ್ತು ಸಲಕರಣೆಗಳಿಲ್ಲದೆ ಸ್ವತಃ ಅವರ ಕೈಯಾರಿಂದ ತಯಾರು ಮಾಡಿರ್ತಾರೆ. ಆ ಲಿಂಗಗಳನ್ನು ನಮ್ಮ ಶಿರಾದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಒಂದು ಸಭಾಭವನದಲ್ಲಿ ಒಂದು ಪೂಜೆಯನ್ನು ಹಮ್ಮಿಕೊಂಡಿದೆ. ಜೊತೆಗೆ ಶಿರಾನಗರದರು ಮತ್ತು ತಾಲೂಕಿನ ಸಮಸ್ತ ಭಕ್ತಾದಿಗಳು ಈ ಒಂದು ಕಾರ್ಯಕ್ಕೆ ಆಗಮಿಸಿ ಆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತು ವಿಶೇಷವಾಗಿ ಪೂಜೆ ಮಾಡತಕ್ಕಂಥ ಲಿಂಗಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ನೇತ್ರಾವತಿ ನದಿಯಲ್ಲಿ ವಿಸರ್ಜಿಸಲಾಗುತ್ತದೆ. ತಾರೀಕು 23/2/2020 ಭಾನುವಾರದಂದು ಬೆಳಿಗ್ಗೆ 9 ಗಂಟೆಗೆ ಆ ನದಿಯಲ್ಲಿ ವಿಸರ್ಜನೆ ಮಾಡುತ್ತದೆ. ಜೊತೆಗೆ ಪೂರಕವಾಗಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಒಂದು ಅವರ ಒಂದು ಅನುಗ್ರಹನೂ ಈ ನಮ್ಮ ಸಹಸ್ರಲಿಂಗಾರ್ಚನೆಗೆ ಒಂದು ಅನುಗ್ರಹ ಆಗಿದೆ. ಜೊತೆಗೆ ಇದಕ್ಕೆ ಮುಂಚೆ ನಾವು ನಮ್ಮ ಕಮಿಟಿಯವರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವ್ರನ್ನ ನಾವು
ಒಂದು ಈ ಒಂದು ಮನವಿ ಪತ್ರ ಸಲ್ಲಿಸಿದಾಗ ಅವರು ಎಲ್ಲ ರೀತಿ ನಿಮ್ಮ ಕಾರ್ಯ ಯಶಸ್ಸಾಗಲಿ ಅಂತ ಹೇಳಿಬಿಟ್ಟು ಒಂದು ಆಶೀರ್ವಚನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು 23ನೇ ತಾರೀಕು ನೇತ್ರಾವತಿ ನದಿಯಲ್ಲಿ ವಿಸರ್ಜನೆ ಮಾಡುತ್ತೀವಿ. ಜೊತೆಗೆ ಆ ಶಿವನು ಎಲ್ಲರಿಗೂ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿಬಿಟ್ಟು ನಮ್ಮ ಈ ಕಮಿಟಿ ಪರವಾಗಿ ಒಂದು ಪ್ರಾರ್ಥನೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಪಾವಗಡದ ರಾಜಮ್ಮ ಗೌಡಿಟ್ಟಿ ರಾಧಮ್ಮನವರು ಮಾಡಿಕೊಡ್ತಾ ಇದ್ದಾರೆ. ಅದು ಏನಪ್ಪ ವಿಶೇಷ ಏನಂದರೆ ಹುತ್ತದ ಮಣ್ಣಿನಿಂದ ಮಾಡ್ತಕ್ಕಂಥದ್ದು. ಆ ಹುತ್ತದ ಮಣ್ಣಿನಿಂದ ಮಾಡಿದ್ರೆ 16 ಮನೆಯಲ್ಲಿ ಹೆಣ್ಣು ಮಕ್ಕಳು ಹಾಗೆ ಪ್ರತಿ ಸೋಮವಾರ ಒಂದು ಸೋಮವಾರ ಅದ ಥರ 16 ಸೋಮವಾರ ಮಾಡ್ತಾರೆ. ಆ 16 ಸೋಮವಾರ ಮಾಡ್ತಕ್ಕಂಥ ಫಲ ಅದು ಶಿವರಾತ್ರಿ ದಿವಸ ಮಾಡಿದ್ರೆ ವಿಶೇಷವಾಗಿ ಆ ಹೆಣ್ಣು ಯಾವುದೇ ಒಂದು ಯಾರ ಒಂದು ಕೋರಿಕೆ ಇರ್ತದೆ, ಮದುವೆ ಆಗಿಲ್ಲದವ್ರಿಗೆ ಮದುವೆ ಅಥವಾ ಮಕ್ಕಳಿಲ್ಲದವ್ರಿಗೆ ಮಕ್ಕಳೇ ಅಥವಾ ಬೇರೆ ಇನ್ನೇ ಯಾವುದೇ ಒಂದು ತೊಂದರೆ ಆದಾಗ ಆ ಒಂದು ಶಿವರಾತ್ರಿ ಒಂದು ಹಬ್ಬದಲ್ಲಿ ಬಂದು ಅಲ್ಲಿ ಸೇವೆ ಮಾಡಿದಾಗ ಅವ್ರಿಗೆ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ. ಅದು ನಮ್ಮ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ ಅವರ ಸಾಧ್ಯದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ಎಲ್ರಿಗೂ ಅನುಕೂಲ ಆಗಿದೆ. ಮತ್ತು ಇದಕ್ಕೆ ಮುಂಚೆ ಎಲ್ಲ ಅವರ ತಿಳಿದ ಹಾಗೆ ಈ ಸರಿ ವಿಸರ್ಜನೆ ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿಯಲ್ಲಿ ವಿಸರ್ಜನೆ ಮಾಡಲಾಗಿದೆ. ಸಹಸ್ರ ಲಿಂಗಾರ್ಚನೆ ಸಂಸ್ಥೆಗೆ ಶುಭ ಕೋರ್ತಾ ಈ ಒಂದು ಮಾತುಗಳನ್ನ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಪೂಜಾ ಕಾರ್ಯಕ್ರಮವಾಗಿ ನಾವು ಫಸ್ಟ್ ಅಂದ್ಕೊಂಡಿದ್ದು, ಈಗ ಇದು ಬರ್ತಾ ಬರ್ತಾ ಸ್ವಲ್ಪ ಜನ ಇದ್ದರು. ಎಗೇನ್ ಹೆಚ್ಚಿನ ದಿವಸಗಳಲ್ಲಿ ನೋಡ್ತಾ ಇದ್ರೆ ವರ್ಷ ಜಾಸ್ತಿ ಜನ ಸೇರ್ಕೊತಾನೆ ಇದ್ದೀವಿ. ಇದರಲ್ಲಿ ಏನಾಗ್ತಿದೆ ಅಂದರೆ ಬಿಸ್ನೆಸ್ ಮನ್ ಇದ್ದಾರೆ, ರಾಜಕೀಯದವ್ರು ಇದ್ದಾರೆ, ಅಫಿಷಿಯಲ್ಸ್ ಇದ್ದಾರೆ, ಪ್ರತಿಯೊಂದು ಒಂದು ಮನೆ ಒಂದು ಕಾರ್ಯಕ್ರಮ ಅಂತ ತಿಳ್ಕೊಂಡ್ಬಿಟ್ಟು ಆ ಭಾವನೆಯಲ್ಲಿ ಇಲ್ಲಿ ನಡೆಸ್ತಾ ಇದ್ದೀವಿ. ಒಂದು ಪೂಜಾ ಕಾರ್ಯಕ್ರಮದ ಜೊತೆಗೆ ಒಂದು ಸಾಮಾಜಿಕ ಕಳಕಳಿಯನ್ನು ಕೂಡ ನಾವು ಹೊಂದ್ಕೊಂಡಿದ್ದೀವಿ. ಇಷ್ಟು 10 ವರ್ಷಗಳಾಗಿದೆ ಒಂದು ಮೀಟಿಂಗ್ನಲ್ಲಿ ಮಾಡ್ತಾ ಇದ್ದೀವಿ. 2 ತಿಂಗಳ ಮೀಟಿಂಗ್ಗಳಲ್ಲಿ ಎಷ್ಟು ಸಂತೋಷವಾಗಿರ್ತೀವಿ ಅಂದರೆ ಒಂದು ಮನೆಯ ಒಂದು ವಾತಾವರಣದಲ್ಲಿ ಶುಭ ಸಮಾರಂಭ ಹೇಗಾಗುತ್ತೆ ಆ ಥರದ ಒಂದು ವಿಚಾರದಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಇಷ್ಟು ಜನ ಇದ್ದೀವಿ, 30 ಜನ ಕಮಿಟಿ ಮೆಂಬರ್ಸ್ ಇದ್ದೀವಿ, ಎಲ್ಲೂ ಒಂದು ಭಿನ್ನಾಭಿಪ್ರಾಯ ಸಣ್ಣದಾಗ ಕೂಡ ಬಂದಿಲ್ಲ. ಸೊ ಈ ಪೂಜಾ ಕಾರ್ಯಕ್ರಮ ಸಕ್ಸಸ್ ಆಗೋದಕ್ಕೆ ಈ ಒಂದು ದೇವರ ಪ್ರೇರಣೆ, ಒಂದು ಸಮಾನ ಮನಸ್ಕರು, ಒಂದು ವಯಸ್ಸಿಂದಾಗಲಿ ಅಥವಾ ಒಂದು ಬಡವ ಜಾತಿ ಈ ಥರದ ಒಂದು ಭೇದ ಇಲ್ಲದೆ ಒಂದು ಅನ್ಯೋನ್ಯತೆಯಿಂದ ನಡ್ಕೊಂಡು ಹೋಗ್ತಿದೆ. ಇದೇ ತುಂಬ ಸಂತೋಷ. ಆಮೇಲೆ ಹೆಚ್ಚಿನದಾಗಿ ಇಲ್ಲಿ ನಾವು ಪರ್ಸೆಂಟೇಜಲ್ಲಿ ಕೇಳಿದಾಗ 30 ಜನಕ್ಕೆ ಅವ್ರದೇ ಆದ ಒಳ್ಳೆಯ ಅನುಕೂಲಗಳಾಗ್ತಾ ಬಂದಿದೆ. ಸೊ ಹಂಗಾಗಿ ಸಹಸ್ರಲಿಂಗಾರ್ಚನ ಸಮಿತಿಗೆ ಪೂಜೆ ಕೋರೋಂಥ ಜನಗಳು ಅವರವರ ಹೆಸರುಗಳನ್ನ ಬೇಗ ನೋಂದಣಿ ಮಾಡಿ ಅವ್ರಿಗೊಂದು ಪೂಜೆಗಳಿಗೆ ಅವಕಾಶ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಮನವಿ. ಈ ಪುತ್ರಕ್ಕೆ ಮೂಲಕ ತಮಗೆಲ್ಲ ತಿಳಿಸ್ತೀವಿ. ಆ ಒಂದು ದಿವಸಕ್ಕೆ ನೀವು ಮೊದಲೇ ನೀವು ಜಾಗಗಳನ್ನು ಕಾದಿರಿಸಿ. ನಮಗೆ ಅಲ್ಲಿ ತೊಂದರೆ ಆಗುತ್ತೆ ಏನಂದರೆ ಪೂಜೆಗಳು ಸ್ಟಾರ್ಟ್ ಆದಮೇಲೆ ನೀವುಗಳು ಎಷ್ಟೋ ಜನ ಬರ್ತಿದ್ದೀರಿ, ದಯವಿಟ್ಟು ಅದು ಆಗಬಾರ್ದು, ಮುಂಚಿತವಾಗಿ ಬಂದು ನಿಮ್ಮ ನಿಮ್ಮ ಸೀಟ್ಗಳನ್ನ ನೀವು ಕಾದಿರಿಸಿ ಅಂತ ಈ ಮೂಲಕ ಕಳಕಳಿಯಿಂದ ನಾನು ಪ್ರಾರ್ಥಿಸ್ತಂತೇನೆ. ಈ ಒಂದು ವಿಚಾರದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮವ್ರದ ಒಂದು ಪಾತ್ರ ಭಾಳ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾವು ಎಷ್ಟೇ ಪ್ರಚಾರ ಮಾಡಿದ್ರು ಕೂಡ ಅದು ಮನೆ ಮನೆಗೆ ತಲುಪೋದು ತುಂಬ ಕಷ್ಟ. ಆದರೆ ನಮ್ಮ ಪತ್ರಿಕಾ ಮಾಧ್ಯಮದವ್ರು 10 ವರ್ಷದಿಂದ ಸತತವಾಗಿ ಒಂದು ಈ ಒಂದು ಪ್ರೆಸ್ ಮೀಟ್ ಅಂತ ಹೇಳಿಬಿಟ್ಟು ಮಾಡಿ ಅದನ್ನು ಪ್ರಚಾರ ಮಾಡೋ ಥರ ಮಾಡಿ ಒಂದು ಅವೇರ್ನೆಸ್ ಕಾಪಾಡ್ತಿದ್ದಾರೆ. ಒಂದು ಪೂಜಾ ವಿಧಾನ, ಹಿಂದುತ್ವ, ಒಂದು ಸಮಾಜದ ಕಳಕಳಿ ಅವರಲ್ಲೂ ಹೆಚ್ಚಿನದಾಗಿರೋದ್ರಿಂದ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಈ ಮೂಲಕ ಪತ್ರಿಕಾ ಮಾಧ್ಯಮದವರಿಗೆ ತುಂಬ ಹುರುಪೂರ್ವಕವಾದ ಒಂದು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದಕ್ಕೆ ತಮ್ಮ ಒಂದು ಸಹಕಾರ, ಉತ್ತೇಜನ, ಅವಕಾಶಗಳನ್ನ ಕಲ್ಪಿಸ್ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ನಾನು ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಂತವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಸಹ ಈ ಸಹಸ್ರಲಿಂಗಾರ್ಚನೆ ಸಮಿತಿನಲ್ಲಿ ಒಬ್ಬ ಸದಸ್ಯನಾಗಿ ಮತ್ತು ವಾಲಂಟಿಯರ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಹರಿಹು ಶಿರಾ ತಾಲೂಕಿನ ಸಮಸ್ತ ನಾಗರಿಕರಲ್ಲಿ ವಿನಂತಿ, ಪ್ರತಿ ವರ್ಷವೂ ಮಹಾಶಿವರಾತ್ರಿ ದಿನದಂದು ನಾವು ಪೂಜ್ಯ ಗುರುಗಳಾದ ಸುರೇಶ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ಕೆಲವು ಸ್ನೇಹಿತರುಗಳು ಸೇರಿಕೊಂಡು ಸಹಸ್ರ ಲಿಂಗಾರ್ಚನೆ ಸಮಿತಿ ಅಂತೇಳಿ ಒಂದು ಸಮಿತಿಯನ್ನು ಮಾಡಿಕೊಂಡು ಪ್ರತಿ ವರ್ಷವೂ ಮಹಾಶಿವರಾತ್ರಿ ದಿನದಂದು ಸಹಸ್ರ ಲಿಂಗಾರ್ಚನೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಬಂದಿದ್ದೀವಿ. ಇಂದು ಈ ಸಾರಿ 10ನೇ ವರ್ಷದ ಸಹಸ್ರ ಲಿಂಗಾರ್ಚನೆ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮ ಮಾಡ್ತಿರೋದು ಎಲ್ಲರ ಒಳಿತಿಗಾಗಿ, ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷವೂ ಗುರುಗಳು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಅದೇ ರೀತಿ ಈ ಒಂದು ನಗರಕ್ಕೆ, ಈ ತಾಲೂಕಿಗೆ
ಒಳ್ಳೇದಾಗ್ತಾ ಇದೆ, ಇದನ್ನು ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ. ಆದ್ದರಿಂದ ಸುರೇಶ್ ಶಾಸ್ತ್ರಿಗಳು ಮತ್ತು ಅವರ ತಂಡದವರ ಕೈಗಳನ್ನ ಬಲಪಡಿಸಬೇಕು. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಶಿವನಲ್ಲಿ ಮೊರೆ ಇಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸುರೇಶ್ ಶಾಸ್ತ್ರಿಗಳ ಮತ್ತು ತಂಡದವರನ್ನ ಗುರುಗಳನ್ನ ವಂದಿಸ್ತೇನೆ. ಹಸರಣ್ಣ ಅಂತ ನನ್ನ ಹೆಸರು. ಓಂ ನಮ ಶಿವಾಯ ನಮಃ. ಓಂ ಸಹಸ್ರಲಿಂಗಾಯ ನಮಃ. ಈ ಕಾರ್ಯಕ್ರಮವನ್ನು ಇದು 10 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ನಮ್ಮ ನಾಥ ವೇದ ಬ್ರಹ್ಮ ಸುರೇಶ್ ಶಾಸ್ತ್ರಿ ಅವರ ಒಂದು ಸಂಪ್ರದಿದೆ. ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ನಮ್ಮ ಒಂದು ಕಮಿಟಿಯಲ್ಲಿ ಯಾವ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲರೂ ಸಹ ಒಂದಾಗಿ ನಮ್ಮ ಈ ನಮ್ಮ ಶ್ರೇಯುತವಾದ ಸೇವೆ ಅಂತ ಹೇಳಿಬಿಟ್ಟು ಎಲ್ಲರೂ ಅವತ್ತಿನ ದಿವಸ ಸ್ವತಃ ಖರ್ಚಿನಿಂದ ನಾನಾ ಭಕ್ತಾದಿಗಳನ್ನು ಕರೆದು ಈ ಲಕ್ಷ್ಮೀ ವೆಂಕಟೇಶ್ವರ ಸಭಾಭವನದಲ್ಲಿ ಅಥವಾ ವಿವಾಹ ಮಂಟಪದಲ್ಲಿ ಪ್ರತಿ ವರ್ಷ ಶಿವರಾತ್ರಿಯಂದು ನಾವು ಸಹಸ್ರಲಿಂಗ ಪೂಜೆಯನ್ನು ನಮ್ಮ ವೇದ ಬ್ರಹ್ಮ ಸುರೇಶ್ ಶಾಸ್ತ್ರಿಗಳ ಎದುರಿನಲ್ಲಿ ಅಂದರೆ ಅವರ ಸಹಪಾಠಿಗಳೊಂದಿಗೆ ನಾವು ಪೂಜೆಯನ್ನು ನಡೆಸ್ಕೊಂಡ್ಬಿಡ್ತಾ ಇದ್ದೀವಿ. ಇದಕ್ಕೆ ಸಹಸ್ರಾರು ಭಕ್ತಾದಿಗಳು ಶಿವರಾತ್ರಿಯ ದಿನ ಬಂದು ತಮ್ಮ ದೈವಭಕ್ತಿಯನ್ನು ತೋರಿಸಿ ಆ ದೈವ ಒಂದು ಅನುಗ್ರಹವನ್ನು ಪಡೆದು ಸಹಸ್ರಲಿಂಗ ಪೂಜೆಯಿಂದ ಬೇಕಾದಷ್ಟು ಜನ ಬಂದು ನಾನು ಎದುರ ನಾನು ಕಂಡ ಹಾಗೆ ಮದುವೆ ಇಲ್ಲದ ಮಕ್ಕಳಿಗೆ ಮದುವೆ, ಮಕ್ಕಳಿಗವ್ರಿಗೆ ಸಂತಾನ, ಮತ್ತು ಕೆಲಸ ಇಲ್ಲದವ್ರಿಗೆ ಕೆಲಸ, ನಾನು ಎದುರಿಗೆ ನೋಡಿದ ರೀತಿಯಲ್ಲಿ ಕಾರ್ಯಕ್ರಮಗಳಾಗಿವೆ. ಅದೇ ರೀತಿ ಈ ದಿನ ಇನ್ನು ಮುಂದೆ ನಡೆಯತಕ್ಕಂಥ ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಭಾಗವಹಿಸಿ ತಮ್ಮ ಇಚ್ಛಾ ಕಾಮನೆಗಳನ್ನು ಮತ್ತು ನೆರವೇರಲಿ ಅಂತ ಬೇಡಿಕೊಂಡು ಆ ದೇವರಲ್ಲಿ ತಮ್ಮ ಒಂದು ಭಕ್ತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಕೆ ರಂಗನಹಳ್ಳಿಯಲ್ಲಿ ಹೈನುಗಾರಿಕೆಯಲ್ಲಿ ಕ್ರಾಂತಿ ಮುಳುಗಿಸಿದ ಪ್ರಗತಿಪರ ಯುವ ರೈತ ಆಶೀಶ್ ನಾಗರಾಜ್. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಕೆ ರಂಗನಹಳ್ಳಿಯಂತಹ ಪುಟ್ಟ ಗ್ರಾಮದಲ್ಲಿ 13 ಎಕರೆ ಜಮೀನು ತನ್ನ ಪತ್ನಿ ಚಿನ್ಮಯಿ ಒಡೆತನದಲ್ಲಿ ಖರೀದಿಸಿದ ಆಶೀಶ್ ಬರಡು ಭೂಮಿಯಲ್ಲಿ 2018ರಲ್ಲಿ ಒಂದು ಸೀಮೆ ಹಸು ಸಾಕುವ ಮೂಲಕ ಹೈನುಗಾರಿಕೆ ಕ್ಷೇತ್ರದತ್ತ ಹೆಜ್ಜೆ ಇಟ್ಟರು. 2012ರಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ನಂತರ ಆಸ್ಟ್ರೇಲಿಯಾದಲ್ಲಿ MBA MIT ಪದವಿ ಜೊತೆಗೆ ಉದ್ಯೋಗ ಕೂಡ ಪಡೆದುಕೊಂಡಿದ್ದರು. ವಿದೇಶದಲ್ಲಿ 1.5 ಲಕ್ಷ ರೂಪಾಯಿ ವೇತನ ಪಡೆಯುತ್ತಿದ್ದ ಆಶೀಶ್ ಸ್ವದೇಶಕ್ಕೆ ಮರಳಿದ ಮೇಲೆ ಮತ್ತೆ ವಿದೇಶಕ್ಕೆ ತೆರಳಲಿಲ್ಲ. ಕಾರಣ, ನಮ್ಮ ನೆಲದಲ್ಲಿಯೇ ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡಬೇಕೆಂಬ ಉತ್ಸಾಹದಿಂದ ಹೈನುಗಾರಿಕೆ ಆರಂಭಿಸಿದರು. ಈ ಡೈರಿಯಲ್ಲಿ 24 ಸೀಮೆ ಹಸುಗಳಿದ್ದು ಬೆಳಗ್ಗೆ 150 ಲೀಟರ್, ಸಂಜೆ 150 ಲೀಟರ್, ಒಟ್ಟು 300 ಲೀಟರ್ ಹಾಲು ನಿತ್ಯ ಉತ್ಪಾದನೆಯಾಗಲಿದೆ. ಅಕ್ಷಯಕಲ್ಪ ಸಂಸ್ಥೆಯವರು ನೇರವಾಗಿ ಇಲ್ಲಿಯೇ ಹಾಲು ಖರೀದಿ ಮಾಡಲಿದ್ದು ಪ್ರತಿ ಲೀಟರ್ಗೆ 38 ರೂಪಾಯಿ ಬೆಲೆ ನೀಡುತ್ತಾರೆ. ಇನ್ನೂ ಸಹ 100 ಸೀಮೆ ಹಸುಗಳನ್ನು ಕಟ್ಟಿ ಮಾದರಿ ಡೈರಿ ಮಾಡಬೇಕೆಂಬ ಹಂಬಲ ಇದೆ ಎಂದು ತಿಳಿಸಿದರು. ನನ್ನ ಹೆಸರು ಆಶಿಕ್ ಅಂತ, ಆಶಿಕ್ ನಾಗರಾಜ್. ನಾನು BE ಮಾಡಿ MBA ಆಸ್ಟ್ರೇಲಿಯಾದಲ್ಲಿ ನಾನು 4 ವರ್ಷ ಅಲ್ಲಿ ಓದಿ ಪದವಿ ಪಡೆದು MBA MIT ಮಾಡಿ ಮತ್ತೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸದಲ್ಲಿ ನನಗೆ ಯಾಕೋ ಇಂಟ್ರೆಸ್ಟ್ ಅಷ್ಟು ಕಾಣಲಿಲ್ಲ, ಮತ್ತು ಆಸಕ್ತಿ ನನಗೆ ಪ್ರಾಣಿ ಮೇಲೆ ಇದ್ದರಿಂದ ನಾನು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ದು. ಒಂದು ಸ್ಟಾರ್ಟಿಂಗಲ್ಲಿ ನಾನು ಒಂದೇ ಹಸು ಸ್ಟಾರ್ಟ್ ಮಾಡಿದ್ದೆ, ಯಾಕೆಂದರೆ ನನಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರಲಿ ಕುತೂಹಲ ಇತ್ತು. ಮತ್ತು ಅದು ಆರೋಗ್ಯ ಮತ್ತು ಹೇಗೆ ಮೇವು ತಿನ್ನುತ್ತೆ ಅವೆಲ್ಲ ತಿಳ್ಕೊಂಡ ಮೇಲೆ ನಾನು 1 ವರ್ಷದಿಂದ ನಾನು ಈಗ ಒಂದು ಹಸುವಿಂದ ಸ್ಟಾರ್ಟ್ ಮಾಡಿದ್ದೆ. ಇವಾಗ 24 ಹಸುಗೆ ಬಂದಿದ್ದೀನಿ ಮತ್ತು 9 ಕರುಗಳಿದ್ದಾವೆ ನನ್ನ ಹತ್ರ. ಸೊ ಹಾಗಾಗಿ ನಾನು ಸ್ಲೋ ಆಗಿ ಡೆವಲಪ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಮುಂದೆ ನನ್ನ ಕನಸಿರೋದು 100 ಹಸು ಮಾಡಬೇಕು ಅಂತ ನನ್ನ ಫಾರ್ಮಲ್ಲಿ. ಇದು ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ. ಬರೀ ಹಸು ಸಾಕಾಣಿಕೆ ಇಲ್ಲದೆ ನಮ್ಮದು ಮೇಕೆ ಸಾಕಾಣಿಕೆನೂ ಇದೆ ಮತ್ತು ಕೋಳಿ ಸಾಕಾಣಿಕೆನೂ ಮಾಡ್ತಾ ಇದ್ದೀವಿ. ಒಂದಿಂದ ಲಾಭ ಇನ್ನೊಂದರಲ್ಲೂ ಪಡೆಯಬೋದು ಅಂತ ನಾನು ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಯಾವುದೇ ಥರ ಲಾಸ್ ಕಂಡಿದ್ದಾಗಿರಲಿ, ಒಂಥರ ಕಷ್ಟ ಆಗಿರ್ ಪರಿವರ್ತನೆ ಆಗಿರಲಿ, ಯಾವುದೂ ಆಗಿಲ್ಲ ನನಗೆ ಇದುವರೆಗೂ. ಆಗಲೇ ನಾನು ಹೇಳಿದ ಪ್ರಕಾರ ನನಗೆ 24 ಹಸುಗಳಿದ್ದಾವೆ.
ದಿನಕ್ಕೆ ನಾನು ಆಲ್ಮೋಸ್ಟ್ ಒಂದು 300 ಲೀಟ್ರು ಹಾಲು ಉತ್ಪಾದನೆ ಮಾಡ್ತಾಯಿದ್ದೀನಿ. ಮತ್ತು ಅದರಲ್ಲಿ ಜಾಸ್ತಿ ಹಾಲು ಕೊಡೋ ಒಂದು ಕಡೆ ಇದ್ದಾವೆ, ಮತ್ತು ಪ್ರೆಗ್ನೆಂಟಾಗಿ ಮತ್ತು ಹಾಲು ಕೊಡ್ತಾ ಇರೋ ಒಂದು ಕಡೆ ಇದ್ದಾವೆ, ಮತ್ತು ಪ್ರೆಗ್ನೆಂಟ್ ಫುಲ್ಲು ಇನ್ನೇನು ಗರ್ಭ ಆಗಿರೋವಂಥವ್ರನ್ನ ಒಂದು ಕಡೆ ಮಾಡಿಕೊಂಡು ಒಂದು ಬ್ಯಾಚ್ ವೈಸ್ ಮಾಡಿಕೊಂಡು ನಾವು ಹಾಲು ಉತ್ಪಾದನೆ ಮಾಡ್ತಾಯಿದ್ದೀವಿ. ಮತ್ತು ಅದು ತಕ್ಕಂತೆ ಅವ್ಕೆ ಎಷ್ಟೆಷ್ಟು ಫುಡ್ ಬೇಕು ಪ್ರತಿಯೊಂದು ನಾವು ಆರ್ಗ್ಯಾನಿಕ್ಕಾಗಿ ಮಾಡ್ತಾಯಿದ್ವಿ. ಈಗ ಕಡ್ಡಿಬೋಸ ಆಗಿರಲಿ ಮತ್ತು ಯಾವುದೇ ಕಂಪ್ನಿಯಿಂದ ನಾವು ಖರೀದಿಲೇ ಮಾಡಿಕೊಂಡು ಏನೂ ಮಾಡ್ತಾಯಿಲ್ಲ. ಅವಕ್ಕೇನು ಹಿಂಡಿ, ಮೆಕ್ಕೆಜೋಳ ಮತ್ತು ಹಸಿ ಹುಲ್ಲು ಮತ್ತು ಸೈಲೇಜು, ಮೇನ್ ಸೈಲೇಜು ನಾವು ಮಾಡಿಕೊಂಡು ಮಾಡಿ ಅದಕ್ಕೆ 90 ದಿನ ಆದಮೇಲೆ ನಾವು ಹುಲ್ಲು ಹಾಕೋದ್ರಿಂದ ನಮಗೆ ಪದೇ ಪದೇ ಹುಲ್ಲು ತರೋದಾಗಿರಲಿ ಕಟ್ ಮಾಡೋದಾಗಿರಲಿ ಎಲ್ಲ ಟೈಮ್ ನಮಗೆ ಸೇವ್ ಆಗ್ತಾಯಿದೆ. ಸೊ ಕೆಲಸನೂ ನಮಗೆ ತುಂಬ ಈಸಿ ಆಗುತ್ತೆ, ಮತ್ತು ನಾವು ಯಾವುದೇ ಥರ ಹಸುಗಳನ್ನೂ ಕಟ್ಟಾಕೋದಿಲ್ಲ. ಮತ್ತು ಅವಕ್ಕೆ ಇಷ್ಟ ಬಂದಂಗೆ ನೀರು ಕುಡಿಯಬೋದು, ಮತ್ತು ಮೇವು ಹೊಟ್ಟೆ ಹಸಿದಾಗ ಮೇವು ತಿನ್ನುತ್ತೆ. ಸೊ ಹಾಗಾಗಿ ಮಾಡೋದ್ರಿಂದ ನಮಗೆ ನಾವು ಬೆಳಗ್ಗೆ ಒನ್ ಟೈಮ್ ಹಾಕ್ತೀವಿ ಮೇವು, ಮತ್ತು ನೆಕ್ಸ್ಟ್ ಡೇ ಮೇವು ಅದೇ ಒನ್ ಟೈಮ್ಗೆ ಹಾಕ್ತೀವಿ. ಬೆಳಗ್ಗೆ 7 ಗಂಟೆಗೆ ಹಾಕಿದ್ರೆ ಮತ್ತೆ ಪೂರ್ತಿ ದಿನ ನಾವೇನು ಹಾಕಕ್ಕೆ ಹೋಗಲ್ಲ, ಮತ್ತು ಹಸು ಹತ್ರ ನಾವು ಹೋಗೋದೂ ಇಲ್ಲ. ಯಾಕೆಂದರೆ ಅವು ಪಾಡಿಗೆ ಅವು ತನ್ನಷ್ಟಕ್ಕೆ ತಾನೇ ಅವಕ್ಕೆ ಏನು ಕಂಫರ್ಟಬಲ್ ಅನ್ಸುತ್ತೋ ಅವು ಮಾಡ್ಕೊಂಡು ಆರಾಮಾಗಿರ್ತವೆ. ಹಾಗಾಗಿ ನಮಗೆ ಯಾವುದೇ ಥರ ರೋಗ ಬಾಧೆ ಆಗಿರಲಿ, ಜಾಸ್ತಿ ರೋಗ ಒತ್ತುವರಿ ಆಗ್ತಾ ಮತ್ತು ಮುಂದೆ ಇದು ಏನೂ ನಮಗೆ ಕಾಣಿಸ್ಕೊಳ್ಳೋಕೆ ಚಾನ್ಸಸ್ ಇರೋಲ್ಲ. ಈಗ ನಾವು 24 ಹಸು ಕಟ್ಟಿದ್ದೀವಿ ಅಂತ ಹೇಳಿದ್ವಿ, ಸರಾಸರಿ ನಮಗೆ 300 ಲೀಟ್ರ್ ಹಾಲು ಉತ್ಪಾದನೆ ಆಗಿರೋದ್ರಿಂದ ನಾವು ಪ್ರೈವೇಟ್ ಕಂಪ್ನಿ ಅಕ್ಷಯಕಲ್ಪ ಅವ್ರಿಗೆ ಕೊಡ್ತಾ ಇದ್ದೀವಿ ಹಾಲು. ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಹಾಲು ಇರೋದ್ರಿಂದ ಬೆಂಗಳೂರಲ್ಲಿ 70 ರೂಪಾಯಿ ಲೀಟ್ರಿಗೆ ಹೋಗ್ತಾ ಇದೆ. ಮತ್ತು ಅದು ಪೌಷ್ಟಿಕಾಂಶ ನಮ್ಮದು ಇಲ್ಲಿ ಏನು ಗುಣಮಟ್ಟ ನಾವು ಕಾಪಾಡ್ತೀವೋ ಅದು ಅಲ್ಲಿ ಸಿಟಿ ಜನಕ್ಕೆ ಅಂದರೆ ಬೆಂಗಳೂರಿಗೆ ಹಾಲು ಹೋಗೋದ್ರಿಂದ ಆರ್ಗ್ಯಾನಿಕ್ ಆಗಿ ಹೋಗೋದ್ರಿಂದ ಅದಕ್ಕೆ ಅಷ್ಟು ಬೆಲೆ ಕಟ್ಟಲಾಗಿದೆ. ಜೊತೆಗೆ ನಾವು ಇಲ್ಲಿ ಆ್ಯಂಟಿಬಯೋಟಿಕ್ ಟೆಸ್ಟ್ ಆಗಿರಲಿ ಮತ್ತು ಔಷಧಿ ಕೊಡೋದಂಥ ಹಾಲುಗಳನ್ನ ನಾವು ಖಂಡಿತ ಸರಾಸರಿ ಅದನ್ನು ತೆಗೆದುಬಿಡ್ತೀವಿ ಹುಷಾರು ತಪ್ಪಿರೋ ಹಸುಗಳಿಂದ. ಮತ್ತು ನಮಗೆ ಈಗ ಆ ಥರ ಮೂಲಕ ಮಾಡೋದ್ರಿಂದ ನಮಗೆ 300 ಲೀಟ್ರಿಗೆ ಸರಾಸರಿ ನಮಗೆ ದಿನಕ್ಕೆ 12,000 ರೂಪಾಯಿ ಆದಾಯ ಬರ್ತಿದೆ. ಅದರಲ್ಲಿ ನಮಗೆ ಅಷ್ಟು ಅರ್ಧಕ್ಕರ್ಧ ತೆಗೆದು ನಮಗೆ 6,000 ರೂಪಾಯಿ ಲಾಭ ಕಂಡ್ಕೊಳ್ತಾ ಇದ್ದೀವಿ, ಅಂದರೆ 30 ದಿವಸಕ್ಕೆ 180,000 ರೂಪಾಯಿವರೆಗೂ ಲಾಭ ಕಂಡ್ಕೊಂಡಿದ್ದೀವಿ. ಅದಲ್ಲದೇ ಇದರ ಬರೋ ಸಗಣಿ ಗೊಬ್ಬರನೂ ನಾವು ಮಾರಾಟಕ್ಕಿಡ್ತೀವಿ. ಏನು ಮಾಮೂಲಿ ಸಗಣಿ ಗೊಬ್ಬರಕ್ಕೆ ಇಲ್ಲಿ ಹೋಗುತ್ತೋ ಅಲ್ಲಿ ಅದ್ರ ಬದಲಾಗಿ ನಾವು ಆರ್ಗ್ಯಾನಿಕ್ ಗೊಬ್ಬರ ಅಂತ ಮಾಡ್ತಾ ಇರೋದ್ರಿಂದ ನಮಗೆ ಪ್ರತಿ ಒಂದು ಲೋಡು ಟ್ರ್ಯಾಕ್ಟರ್ ಲೋಡ್ಗೆ 5,000 ರೂಪಾಯಿಯಿಂದ 6,000 ರೂಪಾಯಿವರೆಗೂ ಹೋಗುತ್ತೆ. ಸೊ ದಿನಕ್ಕೆ ನಮ್ಗೆ 24 ಹಸು ಇರೋದ್ರಿಂದ ನಮಗೆ ಕನಿಷ್ಠ ಅಂದ್ರೂ 8-9 ಲೋಡು ಸಗಣಿ ಗೊಬ್ಬರ ಅಷ್ಟು ಹೋಗ್ತಾ ಇದೆ. ಸೊ ಅದರಲ್ಲೂ ನಾವು ಲಾಭ ಕೊಂಡ್ಕೊಂಡು ಹೋಗ್ಬೋದು. ಮತ್ತು ಗುಣಮಟ್ಟ ಹಾಲು ಉತ್ಪಾದನೆ ಗುಣಮಟ್ಟ ಮಾಡ್ತಾ ಇದ್ದೀವಿ ಅಂದರೆ ಹಸುಗಳೂ ಗುಣಮಟ್ಟವಾಗಿರ್ತವೆ, ನಿಮಗೆ ಯಾವುದೇ ರೋಗ ಬಾಧೆಗಳು ಖಂಡಿತ ಕಣಿತ ನಿಮ್ಗೆ ಅಲ್ಲಿ ಖರ್ಚು ಕಡಿಮೆ ಮಾಡ್ಕೋಬೋದು. BMC ಅಂತೀವಿ ಅಂದರೆ ಬೂತ್ ಮಿಲ್ಕಿಂಗ್ ಕಲೆಕ್ಷನ್ ಅಂತ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಹಾಲುಗಳನ್ನ ನಾವು ಕಲೆಕ್ಷನ್ ಮಾಡ್ತೀವಿ, ಅಂದರೆ ನಮ್ದು ರೈತರಾಗಿರ್ಬೋದು ಬೇರೆ ರೈತರಾಗಿರ್ಬೋದು, ಮತ್ತು ನಾವು ಎಷ್ಟು ಹಾಲು ತುಪ್ಪದ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಪ್ಲಾಂಟ್ನ ಹಾಕೊಂಡಿದ್ದೀವಿ. ಇದು 1,000 ಲೀಟ್ರ್ ಟ್ಯಾಂಕ್, ಇದು ಕೆಪಾಸಿಟಿ ಹೊಂದಿರೋದು. ಇದೇನಾದ್ರು ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಇದೇ ಸಿಸ್ಟಮ್ ಇರುತ್ತೆ, ಟ್ಯಾಂಕ್ನ ಎಕ್ಸ್ಪೆಂಡ್ ಮಾಡ್ಕೋಬೋದು. 2,000 ಲೀಟ್ರ್ 3,000 ಲೀಟ್ರ್ವರೆಗೂ ಟ್ಯಾಂಕ್ ಎಕ್ಸ್ಪೆಂಡ್ ಮಾಡ್ಬೋದು. ಮತ್ತು ಇದು ಚಿಲ್ಲಿಂಗ್ ಯೂನಿಟ್ ಆಗಿರೋದ್ರಿಂದ ಹಾಲು ಇನ್ನೂ ಯಾವುದೇ ಥರ ಕೆಡೋದಿಲ್ಲ, ಅಂದರೆ ನಾವು ಒನ್ ಟೈಮ್ ಹಾಲು ತೊಗೊಂಡು ಹಾಕೋಬೋದು. ಇದು ಬಂದ್ಬಿಟ್ಟು ನಿಮಗೆ 4-3 ಡೇಸ್ವರೆಗೂ ಸಂಗ್ರಹಣೆ ಮಾಡೋಷ್ಟು ಕೆಪಾಸಿಟಿ ಹೊಂದಿರುತ್ತೆ, ಚಿಲ್ಲಿಂಗ್ ಹಾಲು ಕೆಡದಂಗೆ ಇರುತ್ತೆ. ಸೊ ಮತ್ತು ಇದು ನಾವು ನಾನಾ ರೀತಿ ಟೆಸ್ಟ್ ಮಾಡ್ತೀವಿ, ಅಂದರೆ 7 ಥರ ಟೆಸ್ಟ್ ಮಾಡ್ತೀವಿ. ಒಂದು ಆಲ್ಕೋಹಾಲ್ ಟೆಸ್ಟ್ ಮಾಡ್ತೀವಿ. ಆಲ್ಕೋಹಾಲ್ ಟೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಸುಗೆ ಕೆಚ್ಚಲು ಬಾವು ಬರೋ ಸಮಸ್ಯೆ ಇದ್ದರೆ ಹಾಲು ಹೊಡೆದೋಗುತ್ತೆ ಟೆಸ್ಟ್ ಮಾಡಿದಾಗ. ಆವಾಗ ಏನಾಗುತ್ತೆ, ನಮ್ಮದ್ರಲ್ಲಿ ಏನೋ ತೊಂದರೆ ಇರ್ಬೋದು ಅಂದ್ಬಿಟ್ಟು ಫಸ್ಟ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಸುಮಾರು ಪ್ರತಿ ಡೈರಿ ಫಾರ್ಮಲ್ಲೂ ನಾವು ಕೆಚ್ಚಲು ಬಾವು ಅನ್ನೋ ಸಮಸ್ಯೆ ತುಂಬ ಕಾಡುತ್ತೆ ಎಷ್ಟೊಂದು ಜನ ರೈತರಿಗೆ. ಸೊ ನಾವು ಅದನ್ನ ನಿರ್ಮೂಲನೆ ಮಾಡಂತೂ ಆಗೋದಿಲ್ಲ, ಬಟ್ ಅದನ್ನ ಅವಾಯ್ಡ್ ಮಾಡೋಷ್ಟು ಹೊಂದಿದ್ದೀವಿ. ಹಾಗಾಗಿ ನಾವು ಪ್ರತಿಯೊಂದು ಹಸುಗಳನ್ನ ನಾವು ಟೆಸ್ಟ್ ಮಾಡಿದಾಗ ಆಲ್ಕೋಹಾಲ್ ಹಸು ಗುಣಮಟ್ಟ ಮತ್ತು ಆರೋಗ್ಯ ನಮಗೆ ತಕ್ಷಣ ಸಿಗುತ್ತೆ. ಅದಲ್ಲದೇ ನಾವು ಆ್ಯಂಟಿಬಯೋಟಿಕ್ ಟೆಸ್ಟ್ ಮಾಡ್ತೀವಿ. ಆ್ಯಂಟಿಬಯೋಟಿಕ್ ಟೆಸ್ಟ್ ಮಾಡಿದಂದ್ರೆ ಅದಕ್ಕೆ ನಾವು ಲಸಿಕೆ ಏನಾದರೂ ಹಾಕಿದ್ದೀವಿ ಹಸುಗಳಿಗೆ, ಆ ಲಸಿಕೆ ಹಾಕಿರೋ ಹಸುಗಳನ್ನ ಹಾಲೇನಾದ್ರು ನಾವು ತಗೊಂಡು ನಾವು ಡೈರಿಗೆ ಹೋಗಿ ಹಾಕ್ತೀವಿ, ಅಲ್ಲಿಂದ ನಾವು ಬೇರೆಯವ್ರು ಯಾರು ಅದನ್ನ ಹಾಲು ಕುಡಿಬಾರ್ದು ಅಂತ ಇರುತ್ತದು. 48 ಅವರ್ಸ್ವರೆಗೂ ಟೈಮ್ ಕೊಟ್ಟಿರ್ತಾರೆ ಆ್ಯಂಟಿಬಯೋಟಿಕ್ ಹಾಕಿದಾಗ. ಅದನ್ನೇನು ಮಾಡ್ತಾರೆ, ನಮ್ಮ ರೈತರು ಡೈರೆಕ್ಟಾಗಿ ಹಾಲನ್ನ ತಗೊಂಡೋಗಿ KMF ಇದಕ್ಕೂ ಹಾಕ್ತಾರೆ. ಆ ಹಾಲನ್ನ ನಾವು ಸಿಟಿಜನ್ ಆಗಿರಲಿ ಬೇರೆಯವರಾಗಿರಲಿ ಅವ್ರ ಮಕ್ಕಳೇ ಆಗಿರಲಿ ಆ ಹಾಲನ್ನ ಸೇವನೆ ಮಾಡಬಾರ್ದು, ಯಾಕೆಂದರೆ ಅದು ನಮ್ಗೆ ಕ್ಯಾನ್ಸರ್ ರಹಿತ ಆಗಿರ್ಬೋದು, ಮತ್ತು ನಮಗೆ ಲಿವರ್ ಡ್ಯಾಮೇಜ್ ಆಗೋದು, ಮತ್ತು ಕಿಡ್ನಿ ಡ್ಯಾಮೇಜ್ ಆಗೋದು. ಆ ಗುಣಮಟ್ಟ ಅಷ್ಟು ನಾವು ಕೆಪಾಸಿಟಿ ಹೊಂದಿರೋಲ್ಲ ಆ್ಯಂಟಿಬಯೋಟಿಕ್ ಇದು ಮಾಡೋಕ್ಕೆ. ಸೊ ನಾವು ಆ್ಯಂಟಿಬಯೋಟಿಕ್ ಟೆಸ್ಟ್ ಮಾಡ್ತೀವಿ, ಅಂದರೆ ಅದರಲ್ಲಿ ಹಾಲಲ್ಲಿ ಆ್ಯಂಟಿಬಯೋಟಿಕ್ ಮತ್ತು ಲಸಿಕೆ ಯಾವುದು ಹಸುಗೆ ಹಾಕಿಲ್ಲ ಅಂದಾಗ.
ಅಂತ ಹಾಲೇನ ನಮ್ದ್ರಲ್ಲಿ ಕಂಡಿದ್ರೆ ಆ ಹಾಲನ್ನ ಪ್ರತಿಯೊಂದು ರಿಜೆಕ್ಟ್ ಮಾಡ್ತೀವಿ. ಎಷ್ಟೇ ಲೀಟರ್ ಹಾಲಿರಲಿ ಅದನ್ನ ರಿಜೆಕ್ಟ್ ಮಾಡ್ತೀವಿ. ಮತ್ತೆ ಸಿ ಎಲ್ ಸಿ ಟೆಸ್ಟ್ ಅಂತ ಮಾಡ್ತೀವಿ. ಸಿ ಎಲ್ ಅಂದ್ರೆ ನಾವು ಅದನ್ನ ಹಾಲನ್ನ ನಾವು ಈಗ ಗುಣಮಟ್ಟ ಚೆಕ್ ಮಾಡ್ದಂಗೆ, ಅಂದ್ರೆ ಕಾಯಿಸಿದಾಗ ಹಾಲು ಹೊಡೆದೋಗೋದು, ಮತ್ತೆ ಬ್ಯಾಡ್ ಸ್ಮೆಲ್ ಬರೋದು, ಯಾಕೆಂದ್ರೆ ಹಾಲಲ್ಲಿ ಒಂದೊಂದ್ಸರಿ ಸಗಣಿ ಬಿದ್ದಿರುತ್ತೆ, ಆ ಸಗಣಿನ ತೆಗೆದುಬಿಟ್ಟು ಮರಿ ಹಾಲನ್ನ ಹಾಕಿ ತೊಗೊಂಡೋಗ್ಬಿಡ್ತಾರೆ. ಆ ಹಾಲನ್ನ ಏನ್ ಮಾಡುತ್ತೆ, ಅಲ್ಲಿಗೆ ಬಿ ಎಂ ಸಿ ಹಾಕಿ ಬೇರೆ ಹಾಲನ್ನೆಲ್ಲ ಕೆಡಿಸ್ದಂಗೆ ಆಗೋಗುತ್ತೆ. ಆ ಸಗಣಿ ಹಾಕ್ದಂಗಂದ್ರೆ ಹಾಲಿಗೆ ನಿಂಬೆಣ್ಣು ಒಯ್ದಂಗೆ ಆಗೋಗುತ್ತೆ, ಅದು ಅದು ಗುಣಮಟ್ಟ ಕಳ್ಕೊಂಡ್ಬಿಡುತ್ತೆ. ಸೊ ಅದೊಂದು ಪ್ರತಿಯೊಂದು ಹಾಲಲ್ಲೂ ಟೆಸ್ಟ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮೀಟರ್ ಇಂದ ನಾವು ವಾಟರ್ ಕಂಟೆಂಟ್, ಈಗ ರೈತರುಗಳು ನೀರು ಮಿಕ್ಸ್ ಮಾಡಿ ಹಾಲನ್ನ ಹಾಕ್ತಾರೆ ಎಷ್ಟೊಂದು ಜನ, ಆ ವಾಟರ್ ಕಂಟೆಂಟ್ ಎಷ್ಟಿದೆ ಹಾಲಲ್ಲಿ ಅಂದರೆ ಅದು ಕಂಡುಹಿಡಿತೀವಿ. ಅಂದರೆ ಎಷ್ಟು ಪೌಷ್ಟಿಕಾಂಶ ಇದೆ ಹಾಲಲ್ಲಿ, ಮತ್ತೆ SNF ಮತ್ತೆ ಫ್ಯಾಟು, ಎಷ್ಟು ಗುಣಮಟ್ಟ ಫ್ಯಾಟ್ ಬರಬೇಕು ಹಾಲಲ್ಲಿ ನಮಗೆ. ಮತ್ತೆ HF ಹಸುವಲ್ಲಿ ನಾವು ಕಂಡಿದಂಗೆ ಎಷ್ಟೊಂದು ಜನ ರೈತರು ಇರ್ತಾರೆ HF ಅಲ್ಲಿ ಫ್ಯಾಟ್ ಬರಲ್ಲ, ನಾನು ಅಂತ ಫುಡ್ ಇವ್ರು ಕೊಟ್ಟರೆ ನಾವು ಖಂಡಿತ ಫ್ಯಾಟ್ ಬರುತ್ತೆ. ನಮಗೆ ಬಂದು ಫ್ಯಾಟ್ ಬಂದ್ಬಿಟ್ಟು 4.8 to 4.6 ವರೆಗೂ ಬರುತ್ತೆ ಫ್ಯಾಟು. ಸೊ ಆಲ್ಮೋಸ್ಟ್ ಜಸ್ಟಿ ಎಮ್ಮೆ ಹಾಲಷ್ಟು ಪೌಷ್ಟಿಕಾಂಶ ಹೊಂದಿರುತ್ತೆ, ಹಾಲು ಗಟ್ಟಿಗಿರುತ್ತೆ. ಸೊ ರೈತರು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ನಾವು HFಲು ಆಗಿರಲಿ ಎಮ್ಮೆಗಳಾಗಿರಲಿ ನಾವು ಖಂಡಿತ ಲಾಭ ಪಡ್ಕೋಬೋದು. ಹೇಳ್ದಂಗೆ ನಾವು ಹಸುಗಳಿಗೆ ಆ ಥರ ಒನ್ ಟೈಮ್ ಫೀಡ್ ಹಾಕ್ತೀವಿ ಅಂತ ಹೇಳ್ತೀನಿ. ಈಗ ನಾವು ಸೈಲೇಜ್ ಮಾಡ್ಕೊಂಡಿದ್ದೀವಿ ಮೆಕ್ಕೆಜೋಳದ್ರಲ್ಲಿ ಸೈಲೇಜು, ಇದು 90 ದಿವಸ ನಾವು ಅದನ್ನ ಏರ್ ಟೈಟ್ ಮಾಡಿ ಪ್ಯಾಕ್ ಮಾಡಿರ್ತೀವಿ. ಮತ್ತು ಅದ್ರ ಜೊತೆಗೆ ನಾವು ಸ್ವಲ್ಪ ಇದು ಒಂದು ಹಸು 40 kg ತಿನ್ನುತ್ತೆ ಅಂದರೆ ಇದೊಂದು ಸೈಲೇಜ್ ಒಂದು 15 kg ಅಷ್ಟು ಕೊಡ್ತೀವಿ. ಮತ್ತು ಹಸಿ ಹುಲ್ಲು ನಾವೇನು ಜಾಸ್ತಿ ಬೆಳ್ಸೋಕೆ ಹೋಗಲ್ಲ, ಪ್ರಮಾಣ ಒಂದು 10 to 12 kg ಅಷ್ಟು ಹಸಿ ಹುಲ್ಲು ಕೊಡ್ತೀವಿ. ಸೊ ನಮಗೆ ಜಮೀನು ಉಪಯೋಗ ಕಮ್ಮಿ ಆಗುತ್ತೆ ನಮಗೆ ಅದು. ಮತ್ತು ಇನ್ನು ಜೊತೆಗೆ ನಾವೇನು ಮಾಡ್ತೀವಿ, ಕಬ್ಬು ಕೊಡ್ತೀವಿ. ಕಬ್ಬು ಏನು ಮಾಡುತ್ತೆ ಅಂದರೆ ರುಮೇನ್ ಆ್ಯಕ್ಟಿವಿಟಿ ಶುಗರ್ ಕಂಟೆಂಟ್ಸ್ ಇರೋದ್ರಿಂದ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಚೆನ್ನಾಗೇ ಕೆಲಸ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಹೆಚ್ಚಿನ ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಬೇಕಾದಷ್ಟು ಕ್ಯಾಲರೀಸ್ ಮತ್ತು ಎನರ್ಜಿ ಎಷ್ಟು ಬೇಕೋ ಅಷ್ಟು ನಾವು ಆರೋಗ್ಯವಾಗಿ ಅಂದರೆ ಆರ್ಗ್ಯಾನಿಕ್ಕಾಗಿ ನಾವು ಆರೋಗ್ಯವನ್ನು ಕೊಡ್ತೀವಿ. ಅದಕ್ಕೆ ಜೊತೆಗೆ ನಾವು ಒಣಹುಲ್ಲು ಕೊಡ್ತೀವಿ. ಒಣಹುಲ್ಲು ಮೆಕ್ಕೆಜೋಳ ಆಗಿರ್ಬೋದು, ರಾಗಿ ಹುಲ್ಲು ಆಗಿರ್ಬೋದು, ಮತ್ತು ಜೋಳದ ಸಪ್ಪೆ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಒಣಹುಲ್ಲು ಕೊಡ್ಬೋದು. ಡ್ರೈ ಮ್ಯಾಟರ್ಸು ಹಸುಗಳಿಗೆ ತುಂಬಾ ಮುಖ್ಯ, ಯಾಕೆಂದರೆ ಫೈಬರ್ ಕಂಟೆಂಟ್ಸು ಅದರಿಂದನೇ ಚೆನ್ನಾಗಿ ಸಿಗೋದು. ಅದೊಂದು 5 to 6 kg ಅಷ್ಟು ಕೊಡ್ತೀವಿ. ಸೊ ಅಲ್ಲೇ ಆಲ್ಮೋಸ್ಟ್ ಟೋಟಲಾಗಿ ನಮಗೆ 15, 12 ಮತ್ತು ಒಂದು 5 to 6 kg. ಸೊ ಟೋಟಲಾಗಿ ಒಂದು 32 to 34 kg ಅಷ್ಟು ಹುಲ್ಲು ಅಷ್ಟು ಪ್ರಮಾಣ ಕೊಡ್ತೀವಿ. ಜೊತೆಗೆ ಮತ್ತು ಎನರ್ಜಿ ಫೀಡ್ಸ್ ಏನು ಮೂಲಕ ಬರುತ್ತೆ ಅಂದರೆ ನಮಗೆ ಮೆಕ್ಕೆಜೋಳ ಮೇನು, ಯಾಕೆಂದರೆ ಅದರಲ್ಲಿ ಇರೋ ಗ್ಲೂಟಾಮಿನ್ ಮತ್ತು ಪ್ರೋಟೀನ್ ರಿಚ್ ಪ್ರೋಟೀನ್ ಕ್ರೂಡ್ ಪ್ರೋಟೀನ್ ಎಷ್ಟು ಬೇಕು ಅಂದರೆ 18% ವರೆಗೂ ಕ್ರೂಡ್ ಪ್ರೋಟೀನ್ ಬೇಕು. ಆ ಕ್ರೂಡ್ ಪ್ರೋಟೀನ್ ನಮ್ಮ ಮೆಕ್ಕೆಜೋಳ ಕಾಳು ಧಾನ್ಯಗಳು ಯಾವುದಾದ್ರೂ ಇದೆ, ಮೆಕ್ಕೆಜೋಳ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಕಮ್ಮಿ ಇರೋ ಧಾನ್ಯ ಅಲಸಂದೆ ಆಗಿರ್ಬೋದು, ಅಲಸಂದೆ ಬಳ್ಳಿ ಆಗಿರ್ಬೋದು, ನೀವೇ ಮನೆ ಹತ್ರ ಬೆಳೆಸ್ಕೊಂಡು, ಮತ್ತು ಈವನ್ ಅದು ಸಿಗಲಿಲ್ಲ ಅಂದರೆ ಅಡಕೆಪಟ್ಟೆನೂ ಹಾಕೋಬೋದು, 2 kg ಅಷ್ಟು ಅಡಕೆಪಟ್ಟೆ ಹಾಕೋಬೋದು. ಅದರಲ್ಲೂ ವೆರಿ ಕ್ರೂಡ್ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಜೊತೆಗೆ ನಾವು ಹಿಂಡಿ ಸಪ್ಲೈ ಕೊಡ್ತೀವಿ. ಹಿಂಡಿ ಅಂದರೆ ಇದು ಕಡಲೆಕಾಯಿ ಹಿಂಡಿ ಆಗಿರ್ಬೋದು, ಮಸ್ಟರ್ಡ್ ಕೇಕ್ ಆಗಿರ್ಬೋದು, ಕಾಟನ್ ಸೀಡ್ ಕೇಕ್ ಆಗಿರ್ಬೋದು, ಯಾವುದಾದ್ರೂ ಹಿಂಡಿ ಅದೊಂದು 2 to 3 kg ಅಷ್ಟು ಕೊಡ್ತೀವಿ. ಅದ್ರ ಜೊತೆಗೇ ನಾವು ಗೋಧಿ ರವೆ ಗೋಧಿ ಇರುತ್ತಲ್ಲ ಅದೊಂದಿಷ್ಟು ಸ್ವೀಟ್ನೆಸ್ ಕೊಡಲಿ ಅಂದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಕೊಡ್ತೀವಿ. ಸೊ ಇವೆಲ್ಲ ಮಿಕ್ಸ್ ಮಾಡಿ ನಾವು ಒನ್ ಟೈಮ್ ಹಾಕಿದ್ರೆ ಬೆಳಗ್ಗೆವರೆಗೂ ಅದು ಇಷ್ಟ ಬಂದಷ್ಟು ತಿನ್ಕೊಂಡು ನಾವೇನು ಪದೇ ಪದೇ ಬೂಸ ತೊಗೊಂಡೋಗ್ಬೇಕು, ಅದ್ರ ಮುಂದೆ ಟಬ್ ಇಡಬೇಕು, ನೀರು ಇಡಬೇಕು ಅನ್ನೋದು ಕೆಲಸ ಕಾರ್ಯ ಏನೂ ಇರೋಲ್ಲ. ಈಗ ಒನ್ ಟೈಮ್ ಫೀಡ್ ಮಾಡಿ ಕೊಟ್ಬಿಟ್ರೆ ನಾವು ಮಿಕ್ಸ್ ಮಾಡಿ ಅವಕ್ಕೆ ಪ್ರತಿಯೊಂದು ಬೈಟ್ ಅಂದರೆ ಒಂದು ಸರಿ ತಿಂದಾಗ ಸರಾಸರಿ ಅಷ್ಟು ಪೌಷ್ಟಿಕಾಂಶನೂ ಸಿಗುತ್ತೆ. ನಾವೇನು ಮಾಡ್ತೀವಿ, ರೈತರು ಒನ್ ಟೈಮ್ ಒಣ ಹುಲ್ಲು ಹಾಕ್ತೀವಿ, ಒನ್ ಟೈಮ್ ಹಸಿ ಹುಲ್ಲು ಹಾಕ್ತೀವಿ, ಒನ್ ಟೈಮ್ ಬೂಸ ಇಡ್ತೀವಿ ಒಂದು ಟಬ್ಬಲ್ಲಿ, ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಅದಾದಮೇಲೆ ನೀರು ಕುಡಿಸ್ತೀವಿ. ಅವಕ್ಕೇನಾಗುತ್ತೆ ಅಂದರೆ ಟೈಮ್ ಟು ಟೈಮು ಅವಕ್ಕೆ ನಾವು ಮಾಡಬೇಕು ಅಂದರೆ ನಾವೇ ಮತ್ತೆ ಸಗಣಿ ಬಾಚ್ತಾ ಇರಬೇಕು, ಎಲ್ಲ ಕೆಲಸ ನಾವೇ ಮಾಡ್ತಾ ಇರಬೇಕಾಗತ್ತೆ. ಇದು TMR ಮೆಥಡ್ ಮಾಡೋದ್ರಿಂದ ಅವಕ್ಕೆ ಇಷ್ಟ ಬಂದಂಗೆ ತಿಂದು ಅವು ಪ್ರತಿ ಸಾರಿನೂ ಎನರ್ಜಿ ಮತ್ತು ಪ್ರೋಟೀನು ಅದು ಕ್ರೂಡ್ ಪ್ರೋಟೀನು ಮತ್ತು ಫೈಬರು ಮೂರೂ ಸಿಗುತ್ತೆ ಅವಕ್ಕೆ ಪ್ರತಿಯೊಂದು ಬೈಟಲ್ಲೂ. ಸೊ ಇದು TMR ಇಸ್ ಅ ಬೆಸ್ಟ್ ಮೆಥಡ್. ನಿಮ್ಗೆ ಹಾಲು ಹೆಚ್ಚಳ ಆಗುತ್ತೆ, ಈಗ ಮಾಮೂಲಿ ನೀವೇನು ಕಷ್ಟಪಡ್ತೀರೋ ಅದಕ್ಕಿಂತ ಕಮ್ಮಿನೇ ಕಷ್ಟ ಇರುತ್ತೆ, ಮತ್ತು 2 to 3 liters ಅಷ್ಟು ಹಾಲು ಉತ್ಪಾದನೆ ಜಾಸ್ತಿ ಮಾಡ್ಕೋಬಹುದು ನೀವು ಈ ತರ ಮಾಡೋದ್ರಿಂದ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ TV, ಇದು ಜನಪರ ಧ್ವನಿ.